ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಹೂವಾದ ಹುಡುಗಿ ಇದು ಜನಪದ ಕಲೆಗಳಿಂದ ಆರಿಸಿ ಬಂದಂತಹ ಪಾಠ. ಒಂದೂರಲ್ಲಿ ಒಬ್ಬ ಮುದುಕಿ ಇರ್ತಾಳೆ, ಆ ಮುದುಕಿಗೆ ಎರಡು ಇಬ್ಬರು ಹೆಣ್ಮಕ್ಳು ಇರ್ತಾರೆ, ದೊಡ್ಡವಳು ಚಿಕ್ಕವಳು. ಬಹಳ ಬಡತನದಲ್ಲಿರ್ತಿರ್ತಕ್ಕಂತಹ ಅವರು ಏನಾದರೂ ಮಾಡಿ ತನ್ನ ತಾಯಿಗೆ ಸಹಾಯನ ಮಾಡಬೇಕು ಅಂತನ್ಬಿಟ್ಟು ಉಪಾಯವನ್ನು ಮಾಡಿ ಚಿಕ್ಕಾಕೆ ದೊಡ್ಡಾಕೆ ಹೇಳ್ತಾಳೆ, ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂವನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಬಂದು ಆ ಬಂದಿರೋ ದುಡ್ಡಲ್ಲಿ ನಾವು ಜೀವನವನ್ನು ಮಾಡೋಣ ಅಂತನ್ಬಿಟ್ಟು ಚಿಕ್ಕವಳು ದೊಡ್ಡವಳಿಗೆ ಹೇಳ್ತಾಳೆ. ಅದು ಹೇಗೆ ಸಾಧ್ಯ ಅಂತನ್ಬಿಟ್ಟು ಯಾರು ದೊಡ್ಡಾಕೆ ಚಿಕ್ಕಾಕೆ ಅಂತ ಕೇಳ್ತಾಳೆ. ನಾನು ಹೇಳ್ತೀನಿ, ಎರಡು ಚಮ್ಮ ನೀರು ತಗೋಬಾ ಅಂತನ್ಬಿಟ್ಟು ಹೇಳಿದಾಗ ಒಂದನ್ನು ಮಂತ್ರಿಸ್ಕೊಡ್ತೀನಿ, ಎರಡನ್ನೂ ಮಂತ್ರಿಸ್ಕೊಡ್ತೀನಿ. ಫಸ್ಟ್ ಒಂದು ಚೊಂಬನ್ ನನ್ನ ಮೇಲೆ ಹಾಕು, ನಾನು ಹೂವಿನ ಗಿಡ ಹಾಕ್ತೀನಿ, ಆ ಹೂವನ್ನೆಲ್ಲ ಕ್ಲೀನಾಗಿ ಏನು ನನಗೆ ರೊಂಬೆ ಮುಡಿದಿರಾ ಕ್ಲೀನಾಗಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ನೀನು ಮಾರ್ಕೊಂಬಾ. ಮತ್ತು ನೀರು ತರಬೇಕಾದ್ರೆ ಉಗುರನ್ನ ಆ ನೀರೊಳಗಡೆ ಸೋಕಿಸ್ಬೇಡ ಅಂತನ್ಬಿಟ್ಟು ಕೂಡ ಯಾರು ಚಿಕ್ಕಾಕೆ ದೊಡ್ಡಾಕೆ ಹೇಳ್ತಾಳೆ. ಅದೇ ಥರ ಮಾಡ್ತಾರೆ, ಆ ಮನೆ ಮುಂದೆ ಎಲ್ಲ ಸಾರಿಸ್ಬಿಟ್ಟು ಚಿಕ್ಕಾಕೆ ಕುತ್ಕೊತಾಳೆ, ದೊಡ್ಡಾಕೆ ನೀರು ಹಾಕ್ಬಿಟ್ಟು ಹೂವಿನ ಗಿಡ ಹಾಕ್ತಾಳೆ, ಹೂವನ್ನೆಲ್ಲ ಬಿಡಿಸ್ಕೊಂಡು ಮತ್ತೆ ಒಂದು ಚೊಂಬ ನೀರನ್ನು ಹಾಕ್ತಾಳೆ. ಆ ಮತ್ತೆ ಮಾಮೂಲಿ ಮನುಷ್ಯಂತ ಹಾಕ್ತಾಳೆ. ಹೂವನ್ನೆಲ್ಲ ಕಟ್ತಾರೆ. ಹೂವನ್ನೆಲ್ಲ ಕಟ್ಟಿದ ನಂತರ ಏನು ಮಾಡ್ತಾರೆ, ಅದನ್ನೆಲ್ಲ ಕಟ್ಟಿ ದೊಡ್ಡಾಕೆ ಕೇಳ್ತಾಳೆ, ಈಗೇನೋ ನಿನ್ನ ಹೂವಿನ ಗಿಡ ಆಗಿದ್ದಾಯಿತು, ನಾನು ಕಟ್ಟಿದ್ದಾಯಿತು, ಈಗ ನಾವು ಇದಕ್ಕನ್ನು ಯಾರಿಗೆ ಮಾಡಬೇಕು ಅಂತನ್ಬಿಟ್ಟು ದೊಡ್ಡಾಕೆ ಚಿಕ್ಕಾಕೆ ಅಂತ ಕೇಳಿದಾಗ, ನೀನು ದೊರೆಗೆ ಮಾರ್ಕೊಂಬಾ, ಅವರು ಹೆಚ್ಚಿನ ಹಣವನ್ನು ಕೊಡ್ತಾರೆ, ಅದರಿಂದ ನಾವು ನಮ್ಮ ಜೀವನವನ್ನು ನಡೆಸೋಣ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ಅದೇ ರೀತಿ ದೊರೆ ಯಾರು ಚಿಕ್ಕ ದೊಡ್ಡಾಕೆ ಹೋಗ್ಬಿಟ್ಟು ದೊರೆಗೆ ಮಾರ್ತಾರೆ, ವಾಸನೆ ಬರ್ತಾ ಇರುತ್ತೆ. ಆಗ ಯಾರು ದೊರೆ ಮಗಳು ಏನು ಮಾಡ್ತಾಳೆ, ನನಗೆ ಹೂವಿನ ವಾಸನೆ ಬರ್ತಿದೆ ಅಮ್ಮ, ನನಗೆ ಹೂವು ಕೊಡಿಸು ಅಂದಾಗ, ಸರಿ ಯಾರನ್ನೋ ಕರಿ ಅಂತಂದ್ಬಿಟ್ಟು ಕೇಳಿದಾಗ ಕರೀತಾರೆ. ಕರೆದು ಹೂವು ತೊಗೊತಾರೆ. ತೊಗೊಂಡಾದ್ಮೇಲೆ ಎಷ್ಟು ಅಂತ ಕೇಳ್ತಾರೆ, ಎಷ್ಟಾದರೂ ಕೊಡಿಮ್ಮ, ನಿಮ್ಮ ಇಚ್ಛೆ, ನಿಮ್ಮನ್ನು ನಾವು ದುಡ್ಡು ಕೇಳೋಕ್ಕಾಗತ್ತಾ ಅಂತಾರೆ. ಸರಿ ಅಂತಂದ್ಬಿಟ್ಟು ಅವ್ರಿಗೂ ಅದಕ್ಕೆ ತಕ್ಕನಾಗೆ ಹಣವನ್ನು ಕೊಟ್ಬಿಟ್ಟು ಕಳಿಸ್ತಾರೆ. ಕಳಿಸಾದ ನಂತರ ಹೀಗೆ ನಡೀತಾ ಇರುತ್ತೆ, ನಡೀತಾ ಏನು ಮಾಡ್ತಾರೆ, ಐದು ಮೊಗ ಹಣ ಆಗುತ್ತೆ, ಇದನ್ನು ಹೇಗಾದರೂ ಮಾಡಿ ಕೊಡಬೇಕು ಅಂದಾಗ ಬೇಡ, ಅಮ್ಮನಿಗೆ ಡೌಟ್ ಬರುತ್ತೆ, ನಾವು ಮುಂದೆ ಯಾವಾಗಾದರೂ ಜಾಸ್ತಿ ಆದ ಕೊಡೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಸರಿ ಅಂತಂದು ಒಪ್ಕೊತಾರೆ. ಇದು ವಾಸನೆ ದೊರೆಯ ಮಗನಿಗೆ ಬೀಳುತ್ತೆ. ಹಾಗೇನು ಮಾಡ್ತಾರೆ, ನಾನು ಹೇಗಾದರೂ ಮಾಡಿ ಹೂವನ್ನು ನಾನು ಎಲ್ಲಿಂದ ಬರುತ್ತೆ ಅಂತಂದ್ಬಿಟ್ಟು ಎಲ್ಲ ಸರ್ಚ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ಊರೆಲ್ಲ ನೋಡ್ಕೊಂಬರ್ತಾರೆ, ಆ ಹೂವಿನ ಗಿಡನೇ ಕಾಣಿಸೋದಿಲ್ಲ. ಸರಿ ಅಂತಂದ್ಬಿಟ್ಟು ಇದನ್ನು ಮಾರೋರು ಯಾರು ಅಂತಂದು ಕಂಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾರನೇ ದಿನ ಏನು ಮಾಡ್ತಾರೆ, ಆ ಹೂವಾದ ಹುಡುಗಿ ದೊಡ್ಡಾಕೆಯನ್ನು ಫಾಲೋ ಮಾಡ್ತಾರೆ. ಸರಿ ಅಂತಂದ್ಬಿಟ್ಟು ಅವ್ರ ಮನೆ ಇರೋದನ್ನು ನೋಡ್ತಾರೆ, ಅವ್ರ ಮನೆ ಸುತ್ತಮುತ್ತಲು ಕೂಡ ಇರೋದಿಲ್ಲ. ಸರಿ ಏನು ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಯೋಚನೆಯನ್ನು ಮಾಡಿ ಮಾರನೇ ದಿನ ಮಾರುವೇಷವನ್ನು ಧರಿಸಿ ಒಬ್ಬ ಮರದ ಮೇಲೆ ಮಾರುವೇಷನ ಕೂರ್ತಾನೆ. ಕೂತಂತಹ ಸಂದರ್ಭದಲ್ಲಿ ಮತ್ತೆ ಮಾಮೂಲಿ ಬೆಳಗಿನ ಜಾವ ಮನೆ ಮುಂದೆಲ್ಲ ಸಾರಿಸಿ ನೀರು ಹಾಕ್ತಾಳೆ, ಹೂವು ಹಾಕ್ತಾರೆ, ಹೂವು ಹಾಕಿದ್ದೆಲ್ಲ ಬಿಡಿಸ್ಕೊ ಮತ್ತು ಹೂವು ನೀರು ಹಾಕ್ತಾರೆ, ಮಾಮೂಲಿ ಮನುಷ್ಯ ಹಾಕ್ತಾಳೆ. ಇದನ್ನೆಲ್ಲ ನೋಡಿಬಿಟ್ಟು ಸೀದಾ ಬಂದುಬಿಟ್ಟು ಏನು ಮಾಡ್ತಾನೆ, ದೊರೆ ಮಗ ಹಾಸಿಗೆ ಮೇಲೆ ಮಲಿಕಂತಾನೆ. ಆದಮೇಲೆ ದೊರೆ ದೊರೆ ಹೆಂಡತಿ ಎಲ್ಲರೂ ಬಂದು ಕೇಳ್ತಾರೆ, ಯಾಕೆ ಹಿಂಗಿದೆಯಾ, ಏನಾಯ್ತು ಹೇಳು, ನಾವು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತೀವಿ ಅಂದಾಗ ಏನು ಬಾಯಿ ಬಿಡೋದಿಲ್ಲ, ಮಂತ್ರಿ ಮಗನ ಕಳಿಸ್ತಾರೆ. ಮಂತ್ರಿ ಮಗ ಬಂದುಬಿಟ್ಟು ಏನಾಯಿತು ನನ್ನ ಹತ್ರ ಹೇಳ್ಕೊ ಅಂದಾಗ ನಡೆದು ವಿಚಾರವನ್ನು ಹೇಳ್ತಾಳೆ. ಮತ್ತೆ ಮಂತ್ರಿ ಮಗ ಹೋಗ್ಬಿಟ್ಟು ದೊರೆ ಮಗಂಗೆ ಹೇಳ್ತಾರೆ, ದೊರೆಗೆ ಹೇಳ್ತಾರೆ. ದೊರೆ ಮತ್ತೆ ಆ ಮುದುಕಿಯನ್ನು ಕರೆಸ್ತಾರೆ, ನೋಡಮ್ಮ ನಿಮ್ಮ ಎರಡು ಹೆಣ್ಮಕ್ಳಿದಾರಲ್ಲ ಅದರಲ್ಲಿ ನಮ್ಗೆ ಒಬ್ಬಳು ಆಕೆಯನ್ನು ಕೊಡು ಚಿಕ್ಕವಳನ್ನ ಅಂತಂದ್ಬಿಟ್ಟು ಕೇಳ್ತಾರೆ. ಆಯ್ತು ಸ್ವಾಮಿ, ನೀವು ಕೇಳೋದಚ್ಚ ನಾವು ಕೊಡೋದಚ್ಚ ಅಂತಂದು ಮತ್ತೆ ಮನೆಗೆ ಬಂದು ಪೊರಕೆ ತಗೊಂಡು, ಏನೇ ಮುಂಡೇರ, ಏನು ಮಾಡಿದ್ದೀರ, ಎಲ್ಲೇ ಹಳೆಯಕ್ಕೆ ಹೋಗಿದ್ರಿ ನೀವು ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗೇನು ಮಾಡ್ತಾರೆ, ನಡೆದ ವಿಷಯ ಎಲ್ಲೇ ಹೇಳ್ತಾರೆ. ಆಗ ಮುದುಕಿ ನಂಬೋದಿಲ್ಲ, ಯಾಕಂದರೆ ಮನುಷ್ಯರು ಹೂವು ಆಗೋದು ಹೂವಿನ ಗಿಡ ಆಗೋದಂದರೆ ಏನು ಕಮ್ಮಿನ ಅಂತಂದ್ಬಿಟ್ಟು ಕೇಳಿದಾಗ, ಸರಿ ನಿಮ್ದು ಅಷ್ಟೊಂದು ಡೌಟ್ ಇದ್ದರೆ ನಾವು ಹಾಕ್ತೀವಿ ನೀನು ನೋಡು ಅಂತಂದು ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು ನೋಡ್ತಾರೆ, ಅದನ್ನು ನಂಬ್ತಾಳೆ. ಮತ್ತೇನು ಮಾಡ್ತಾರೆ, ಅದೇ ಸಂದರ್ಭಕ್ಕೆ ಸರಿಯಾಗಿ ದೊರೆಯ ಆ ಅರಮನೆಯ ಆಳುಗಳು ಅಂದರೆ ಸೇವಕರು ಬಂದುಬಿಟ್ಟು ಮುದುಕಿ ಮನೆ ಮುಂದೆ ನಿಂತು, ನೋಡಿಮ್ಮ ನಿಮಗೆ ದೊರೆಗಳ ಅಪ್ಪಣೆ ಆಗಿದೆ, ನೀವು ದೊರೆಗಳು ನಿಮ್ಗೆ ಕರೀತಿದ್ದಾರೆ ಬನ್ನಿ ಅಂತಂದ್ಬಿಟ್ಟು ಹೇಳಿದಾಗ, ಸರಿ ನಡೀರಿ ಸ್ವಾಮಿ ಅಂತಂದು ಹೋಗ್ತಾರೆ. ಆಗ ದೊರೆ ಕೇಳ್ತಾರೆ, ಲಗ್ನ ಕಟ್ಟಿಸ್ಬೇಕು, ನಿಮ್ಮ ಒಪ್ಪಿಗೆ ಇದೆ ಅಂದರೆ ಸರಿ ಸ್ವಾಮಿ ಕಟ್ಟಿಸಿ ಅಂತಾರೆ. ಮದುವೆ ಆಗುತ್ತೆ. ಮತ್ತೆ ಮೊದಲನೇ ರಾತ್ರಿಯಲ್ಲಿ ಕೇಳ್ತಾನೆ, ಯಾರು ದೊರೆ ಮಗ,
ನೋಡು ನೀನು ಹೂವಿನ ಗಿಡ ಆಗು ಅಂತ ಅಂದ್ಬಿಟ್ಟು, ಸರಿ ಏನ್ ಹೇಳ್ತಿದ್ದೀರಿ ನೀವು ಹೂವಿನ ಗಿಡ ಆಗೋದೇನು ಅಂದ್ರೆ ಕಮ್ಮಿನಾ, ನಾನು ಮನುಷ್ಯಲ್ವಾ, ನಾನೇನು ದೇವನಾ ಇಲ್ಲ ದೇವ್ರ ಅಂತಂದ, ಇಲ್ಲ ನಾನು ಈಗೆಲ್ಲ ನೋಡಿದ್ದೀನಿ ನಿನ್ನ ಹಂಗೆ ಆಗಲ್ವಾ ಅಂತ. ಸರಿ ನಿಮ್ಮ ಗಂಡನೇ ಕೇಳಬೇಕಾದ್ರೆ ನಾನು ಆಗೋದ್ರಲ್ಲಿ ಏನು ಹೆಚ್ಚಿದೆ ಅಂತಂದ್ಬಿಟ್ಟು ಹಾಕ್ತಾಳೆ. ಅವನ್ನೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ, ಮಾಮೂಲಿ ಅಂತ ಉಗುರು ಸೋಗಿಸ್ಬಾರ್ದು, ನೀರನ್ನು ಮಂತ್ರಿಸ್ಬೇಕು, ಹೂವಿನ ಕಿತ್ಕೋ ಕ್ಲೀನಾಗಿ ಕಿತ್ಕೋಬೇಕು, ಮತ್ತೆ ನೀರು ಹಾಕ್ಬೇಕು, ಅದು ಮಾಮೂಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಸರಿ ಅಂತಂದೆಲ್ಲ ಕ್ಲೀನಾಗಿ ಕೇಳಿಸ್ಕೊತಾನೆ. ಸರಿ ಅಂತಂದ್ಬಿಟ್ಟು ಹೂವು ಕಿತ್ಕೊಂಡು ಹಾಸಿಗೆ ಮೇಲೆ ಹಾಕ್ಕೊಂಡು ಅವತ್ತೆಲ್ಲ ವಾಸನೆ ಘಮ ಘಮ ಅಂತ ಬರ್ತಾಯಿರುತ್ತೆ, ಅದ್ರ ಸುವಾಸನೆಯನ್ನು ಸೇವಿಸುತ್ತಾ ಮಲಗ್ತಾನೆ. ಸರಿ ಅಂತಂದ್ಬಿಟ್ಟು ಒಂದು ತಿಂಗಳು ಕಳೆಯೋಷ್ಟರಲ್ಲಿ ಆ ಹೂವಿನ ರಾಶಿನೇ ಅರಮನೆ ಹಿಂದೆ ಬಿದ್ದಿರುತ್ತೆ. ಅದನ್ನು ದೊರೆ ಮಗಳು ನೋಡ್ತಾಳೆ, ನೋಡಮ್ಮ ಅಣ್ಣನಿಗೆ ಯಾವ್ದಾದ್ರು ಹೂವು ಕೊಡಿಸ್ತೀಯಾ, ನನಗೊಂದು ಮಳನೂ ಹೂವು ಕೊಡಿಸಲ್ಲ ಅಂದಾಗ, ಸರಿ ಕೊಡಿಸ್ತೀನಿ ಸುಮ್ಮನಿರಿ ಯಾಕೆ ಹಂಗೆ ಕಿರ್ಚಾಡ್ತೀಯ ಅಂತಾರೆ. ಸರಿ ಬಿಡು ಅಂತಂದಾಗ ಅದನ್ನೇನಾದರೂ ಮಾಡಿ ನಾನು ಹೆಂಗೆ ಬರ್ತಾ ಇದೆ ಅಂತಂದ್ಬಿಟ್ಟು ಕಂಡ್ಕೋಬೇಕು ಅಂತಂದ್ಬಿಟ್ಟು ನೋಡ್ತಾಳೆ. ನೋಡಿದಂತಹ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾಳೆ, ಇವಳಿಗೆ ಡೌಟ್ ಬರುತ್ತೆ, ನಾನು ಇವಳನ್ನ ಹೇಗಾದರೂ ಮಾಡಿ ಹೂವಿನ ಗಿಡ ಆಗಬೇಕು ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾಳೆ ದೊಳೆ ಮಗಳು, ಹಿಂಗೆ ನಮ್ಮ ಅತ್ತಿಗೆ ಹೂವು ಹಾಕ್ತಾಳೆ, ನಿಮಗೆಲ್ಲ ಹೂವು ಕೊಡಿಸ್ತೀನಿ ಬಾರೆ ಅಂತಂದ್ಬಿಟ್ಟು ಉದ್ಯಾನವನಕ್ಕೆ ಕರೀತಾಳೆ. ಸರಿ ಅಂತಂದು ಎಲ್ಲರೂ ಬರ್ತಾರೆ. ಫಸ್ಟ್ ಹೋಗಿ ಅವರ ಅಮ್ಮನ ಕೇಳ್ತಾಳೆ, ಹಿಂಗೆ ಅತ್ತಿಗೆನ ನಮ್ಮ ಜೊತೆ ಉದ್ಯಾನವನಕ್ಕೆ ಕಳಿಸು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು, ನಂದೇನಿದೆಯೇ ನಿಮ್ಮ ಅಣ್ಣನ ಕೇಳು, ನಿಮ್ಮ ಅಣ್ಣನ ಹೆಂಡತಿ ಅವಳು, ಅವಳು ಒಪ್ಪಿಗೆ ಕೊಟ್ಟರೆ ಕರ್ಕೊಂಡು ಹೋಗು, ನಂದೇನಿಲ್ಲ ಅಂದಾಗ ನಾನೇ ನಿನ್ನ ಸೊಸೆನ ತಿಂದಾಕ್ತೀನ ಹಂಗೆ ಹಿಂಗೆ ಹಂಗಲ್ವೆ ಅವನ ಹೆಂಡತಿ ಅವನು ಕೇಳು ಅಂತಾರೆ. ಸರಿ ಅಂತಂದ್ಬಿಟ್ಟು ಹೋದಾಗ ಅಣ್ಣ ನಾನು ಹಿಂಗೆ ಅತ್ತಿಗೆನ ಉದ್ಯಾನವನ ಕರ್ಕೊಂಡು ಹೋಗ್ತೀನಿ, ನೀನು ಒಪ್ಪಿಗೆಯನ್ನು ಕೊಡು ಅಂದಾಗ, ಏ ನಂದೇನಿಲ್ಲ ನೀವು ಅಮ್ಮನ ಕೇಳು ಅಂತಾಳೆ. ಅಮ್ಮ ಸರಿ ಅಮ್ಮನ ಕೇಳ್ತೀನಿ ಅಂದ್ಬಿಟ್ಟು ಅಮ್ಮ ನೋಡಿದ್ರೆ ನಿನ್ನ ಮೇಲೆ ಹೇಳ್ತಾಳೆ, ನೀನು ನೋಡಿದ್ರೆ ಅಮ್ಮನ ಮೇಲೆ ಇಲ್ಲ, ಇಲ್ಲ ಅಮ್ಮ ಹೇಳಿದ್ರೆ ಅಮ್ಮನಿಗೆ ಹೇಳು ಅಣ್ಣನೇ ಹೇಳಿದ್ದು ಅಂತಂದ್ಬಿಟ್ಟು ಅಂದಾಗ, ಸರಿ ಅಂತಂದ್ಬಿಟ್ಟು ಅವರ ತಾಯಿ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ಉದ್ಯಾನವನಕ್ಕೆ ಹೋಗ್ತಾರೆ. ಆಗ ಕೇಳ್ತಾಳೆ ಅದಕ್ಕೆ ನಮ್ಮ ಯಾರು ಫ್ರೆಂಡ್ಸ್ ಎಲ್ಲನೂ ಸ್ನೇಹಿತರೆಲ್ಲನೂ ಕೂಡ ಬರೀ ತಲೆಯಲ್ಲಿ ಬಂದಿದ್ದಾರೆ, ನೀವು ಹೂವಿನ ಗಿಡ ಆಗು, ನಾವು ಹೂವು ಕಿತ್ಕೊಂಡ್ಬಿಟ್ಟು ಹೂವು ಮುಡ್ಕೊತೀವಿ ಅಂದಾಗ, ಮತ್ತೆ ಏನು ಅಯ್ಯೋ ಗ್ರಾಚಾರ ಬಂತಲ್ಲ, ನಾನು ಇಲ್ಲಿಗೆ ಯಾಕಾದರೂ ಬಂದು ಅಂತಂದು, ಇಲ್ಲ ನಿನಗೇನು ಹುಚ್ಚ, ನಾನು ದೇವರ ಇಲ್ಲ ದೇವಾನ ಆಗಂದ್ರೆ ನಡೆದಿದ್ದೆಲ್ಲ ಹೇಳ್ತಾರೆ ಗೊತ್ತಾಗುತ್ತೆ ಅವ್ರಿಗೂ. ಸರಿ ಬಿಡು ಇನ್ನ ಹತ್ರ ನಿನ್ನ ಹತ್ರ ಪ್ರತಿವಾದ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಫಸ್ಟ್ ಇನ್ಸ್ಟ್ರಕ್ಷನ್ ಅಂದರೆ ಹೇಳ್ತಾರೆ, ಹಿಂಗೆ ಹಿಂಗೆ ಮಾಡಬೇಕು, ನೀರು ಸೋಕಿಸ್ಬಾರ್ದು, ಹೂವನ್ನೆಲ್ಲ ಕಿತ್ಕೋಬೇಕು ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಆಗ ಗುಡುಗು ಸಹಿತ ಭಾರಿ ಮಳೆ ಆಗೋ ಮುನ್ಸೂಚನೆ ಇರುತ್ತೆ. ಹೂವು ಅರ್ಧಂಬರ್ಧ ನೀರು ಹಾಕ್ತಾರೆ, ಹೆಂಗಂದಂಗೆ ಹೆಂಗಂಗೆ ಕಿತ್ಕೊಂಡ್ಬಿಟ್ಟು ಮತ್ತೆ ಅರ್ಧಂಬರ್ಧ ನೀರನ್ನು ಸುಡ್ಬಿಟ್ಟು ತೋಡೋಗ್ತಾರೆ. ಇವಳು ಅರ್ಧಂಬರ್ಧ ಹಾಕ್ತಾಳೆ, ಕೈ ಅರ್ಧ, ಕಾಲು ಅರ್ಧ, ತಲೆ ಅರ್ಧ ಎಲ್ಲ ಆಗ್ಬಿಟ್ಟು ಮತ್ತೆ ಅವ್ರು ರೆಂಬೆನೆಲ್ಲ ಕಿತ್ಕೊಂಡಿದ್ರಲ್ಲ ಅದು ಯಾವ ಅಂದ್ರೆ ಯಾವ ರೀತಿನೇ ಕಿತ್ಕೊಂಡಿದ್ರಿಂದ ಅವಳಿಗೆ ಮೈಯಲ್ಲೆಲ್ಲ ಗಾಯ ಆಗುತ್ತೆ. ಸರಿ ಅಂತಂದ್ಬಿಟ್ಟು ಗುಡುಗು ಸಹಿತ ಜೋರಾದ ಮಳೆಗಳು ಸುರಿತಾ ಇರುತ್ತೆ. ಆ ಮಳೆಗೆ ಏನು ಮಾಡ್ತಾಳೆ, ಇವಳು ಕೊಚ್ಕೊಂಡು ಹೋಗ್ತಾಳೆ. ಕೊಚ್ಕೊಂಡೋಗಿ ಅದೋ ಮೂರು ಮೂಳೆಯಲ್ಲಿ ಮೋರಿ ಅದರಲ್ಲಿ ಬಿದ್ದಿರ್ತಾಳೆ. ಒಂದೆರಡು ಮೂರು ಎತ್ತಿನ ಗಾಡಿಗಳು ಬರ್ತವೆ, ಅದರ ಕೊನೆಯವನ್ನು ಈ ಮುಳುಗ್ತಾ ಇರ್ತಾಳಲ್ಲ ಅಮ್ಮ ನನಗೆ ನೋವು ಆ ಥರ ಅಂತ ಇದ್ಬಿಟ್ಟೆಲ್ಲ ಅದನ್ನು ನೋಡ್ದಂಥವ್ರು ಏನು ಮಾಡ್ತಾರೆ, ಆಕೆಯನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊರೆಯ ದೊಡ್ಡ ಮಗಳ ರಾಜ್ಯ ಅಂದರೆ ತನ್ನ ಪತಿಯ ರಾಜ್ಯದಲ್ಲಿ ಒಂದು ತಂಗುದಾನದಲ್ಲಿ ಕುಂಡ್ರಿಸ್ತಾರೆ. ಸರಿ ಅಂತ ಬಿಟ್ಟೋಗ ಮಾರನೇ ದಿನ ದಾದಿಯರೆಲ್ಲ ನೀರು ಹಿಡ್ಕೊಳಕ್ಕೆ ಬರ್ತಾರೆ. ಆಗ ಕೇಳ್ತಾರೆ ನೋಡ್ತಾರೆ, ನೋಡಿಬಿಟ್ಟು ಇದೇನು ದೊರೆಯ ಅಂದರೆ ನಮ್ಮ ರಾಣಿಯ ತಮ್ಮನ ಹೆಂಡತಿ ಇದ್ದಂಗಿದ್ದಾಳಲ್ಲ ಅಂತಂದ್ಬಿಟ್ಟು ಅದನ್ನ ಹೋಗಿ ರಾಗಿನಿಗೆ ಮುಟ್ಟಿಸ್ತಾರೆ. ಅವ್ರಿಗೇನು ಹುಚ್ಚ ಇಲ್ಲಿಗೆ ಬರೋದಕ್ಕೆ ಅಂತ ರಾಜ್ಯ ಇದ್ಬೇಕಾದ್ರೆ ಅಂದಾಗ, ಇಲ್ಲಮ್ಮ ಅಂದಾಗ ಏ ಹೋಗ್ರಿ ನಿಮ್ಗೇನು ಕೆಲಸ ಇಲ್ಲ ಅಂದಾಗ, ಸರಿ ಅಂತಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಮತ್ತೆ ಮಾರನೇ ದಿವಸ ಬರ್ತಾರೆ, ಕ್ಲೀನಾಗಿ ನೋಡ್ತಾರೆ, ಮತ್ತೆ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಮ್ಮ ನೀವು ಒಂದ್ಸರಿ ಅಪ್ಪನೆ ಕೊಡಿ, ನೀವು ಬಂದು ನೋಡಿ ಇಲ್ಲಾಂದ್ರೆ ಕರ್ಕೊಂಬರ್ತೀವಿ, ಇಲ್ಲ ಅಂದರೆ ಮತ್ತೆ ವಾಪಸ್ ಕಳಿಸ್ಬಿಡೋಣ ಅಂತಂದ್ಬಿಟ್ಟು ಸರಿ ಅಂತಾರೆ. ಸರಿ ಅಂತಂಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಅವಳಿಗೆ ಗೊತ್ತಾಗೋದಿಲ್ಲ ಎಲ್ಲ ಅರ್ಧಂಬರ್ಧಾಗಿರ್ತಾಳಲ್ಲ, ಅಲ್ಲಿ ಅರಮನೆಯಲ್ಲಿ ಕುಂಡ್ರಿಸ್ತಾರೆ, ಔಷಧಿ ಎಲ್ಲ ಹಚ್ಚಿ ವಾಸಿ ಮಾಡೋದು ಟ್ರೈ ಮಾಡ್ತಾರೆ. ಇತ್ ಕಡೆ ದೊರೆ ಮಗ ಕೇಳ್ತಾನೆ, ಎಲ್ಲಿ ನನ್ನ ಹೆಂಡತಿ ಅಂತಂದ್ಬಿಟ್ಟೆಲ್ಲ ಕೇಳಿದಾಗ ತಂಗಿಗೆಲ್ಲ ಕೇಳ್ತಾನೆ, ನನಗೇನು ಗೊತ್ತು ಹಂಗೆ ಹಿಂಗೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾಳೆ, ವಾದ ಮಾಡ್ತಾಳೆ. ಸರಿ ಅಂತಂದ್ಬಿಟ್ಟು ದೊರೆ ಮಗ ಏನು ಮಾಡ್ತಾನೆ, ಇತ್ತ ದೇಶ ದೇಶರಿಗೆಲ್ಲ ಸುತ್ತಾಡ್ಕೊಂಬರ್ತಾನೆ. ಅವನು ಗಡ್ಡ ಮೀಸೆ ಎಲ್ಲ ಬಂದಿರುತ್ತೆ, ಸುತ್ತಿ ಸುತ್ತಿ ಸ್ವಲ್ಪ ಬ್ರೈನ್ ಕೂಡ ಅವನು ವರ್ಕೌಟ್ ಆಗಲ್ಲ ಅಂದರೆ ಮೀನ್ಸ್ ಕೆಲಸ ಮಾಡಲ್ಲ ಅಂತ ಕೆಲಸ ಮಾಡಲ್ಲ, ಮತ್ತು ಅದ್ರ ಜೊತೆಯಲ್ಲಿ ಏನು ಮಾತು ಕೂಡ ನಿಲ್ತೋಗಿರುತ್ತೆ. ಹಾಗೇನು ಮಾಡ್ತಾನೆ, ಅದೇ ತಂಗುದಾನದಲ್ಲಿ ಬರ್ತಾನೆ, ಅದೇ ದಾದಿಯರು ನೋಡ್ತಾರೆ. ಹಾಗೆ ಹೇಳ್ತಾರೆ, ನಿಮ್ಮ ತಮ್ಮ ಹಿಂಗೆ ಅಡ್ಡ ಮೀಸೆ ಬಿಟ್ಕೊಂಡು ಬಂದಿರ್ತಾನೆ, ಯಾರು ಕೇಳಿದ್ರು ಮಾತಾಡ್ತಿಲ್ಲ ಅಂದಾಗ, ಏ ನಿಮ್ಗೇನು ಹುಚ್ಚ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ತಮ್ಮನೇ ಅಂದಾಗ, ಸರಿ ಕರ್ಕೊಂಬರ್ರಿ ನೋಡೋಣ ಅಂದಾಗ, ಅವಳಿಗೆ ಅನಿಸುತ್ತೆ ಮೋಸ್ಟ್ಲಿ ನನ್ನ ತಮ್ಮನೇ ಇರ್ಬೋದು ಅಂತಂದ್ಬಿಟ್ಟು ಸಕಲ ರಾಜ್ಯ ವೈಭವಗಳಿಂದ ಅವಳಿಗೆಲ್ಲಾನು ಸೇವೆಯನ್ನು ಮಾಡ್ತಾಳೆ. ಆದರೆ ಇವನು ಒಂದು ಬಾಯಿಗೆ ಮಾತು ಕೂಡ ಮಾತಾಡಿಲ್ಲ, ಅವಳಿಗೆ ತುಂಬ ಬೇಜಾರಾಗುತ್ತೆ, ನಾನು ಇಷ್ಟು ಸೇವೆ ಮಾಡಿದ್ರು ನನ್ನ ತಮ್ಮ ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಅಂತಂದ್ಬಿಟ್ಟು. ಆದರೂ ಏನು ಮಾಡ್ತಾನೆ, ಸರಿ ಅಂತ
ಅಂತನ್ಬಿಟ್ಟು ಅವನ್ ಮಾತಾಡ್ಲಿಕ್ಕೆ ಏನ್ ಮಾಡ್ತಾನೆ, ಅಲ್ಲಿರ್ತಕ್ಕಂತ ಎಲ್ಲಾ ದಾದೆಯರನ್ನು ಕೂಡ ಒಬ್ಬೊಬ್ಬಳನ್ನೇ ಒಂದೊಂದ್ ದಿವಸ ಕಳಿಸ್ತಾಳೆ. ಕಳಿಸ್ಬಿಟ್ಟು ನಾಟ್ಯ ಮಾಡೋದು, ನೃತ್ಯ ಮಾಡೋದು, ಅವಳಿಗೆ ಅಂದ್ರೆ ಮೈ ಮೇಲೆಲ್ಲ ಮೀನ್ಸ್ ಮುಟ್ಟೋದು, ಮುಟ್ಟಿದ್ರೆ ಸ್ಪರ್ಶ ಆಗುತ್ತೇನೋ ಎದ್ದೊಳ್ತಾಳೆಲ್ಲ ಎಣ್ಣೆ ಸ್ಪರ್ಶದಿಂದ ಅಂತನ್ಬಿಟ್ಟು ಎಲ್ಲ ಮಾಡ್ತಾರೆ, ಎಲ್ಲ ವಿಫಲ ಆಗುತ್ತೆ. ಅದರಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಾದೆಯರು ಹೋದ್ರೂ ಕೂಡ ಅವ್ನಿಗೆ ಯಾವುದೇ ಸ್ಪರ್ಶ ಆಗಲ್ಲ. ಕೊನೆಗೆ ಎಲ್ಲರೂ ಉಪಾಯವನ್ನು ಮಾಡಿ ಆ ಬಾಕಲ್ ಬಳಿ ಇರ್ತಕ್ಕಂಥ ಒಬ್ಳು ಅರ್ಧ ಇದೆಲ್ಲ ಆಗಿರ್ತಾಳಲ್ಲ ಅವಳನ್ನು ಕಳಿಸ್ತಾರೆ. ಕಳಿಸಿ ಒಂದು ಸ್ವಲ್ಪ ಸುಮ್ಮನಿರ್ತಾರೆ. ಆಮೇಲೆ ಏನು ಮಾಡ್ತಾಳೆ ಅವಳು, ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ಇದು ನನ್ನ ಹೆಂಡತಿ ಸ್ಪರ್ಶನೇ 100%, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತನ್ಬಿಟ್ಟು ಸರಿ ಅಂತನ್ಬಿಟ್ಟು ಸ್ಪರ್ಶ ಆದಮೇಲೆ ನಿನ್ನ ನನ್ನ ಹೆಂಡತಿ ಅಲ್ವಾ ಅಂತನ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊತಾರೆ. ಸರಿ ಅಂತನ್ಬಿಟ್ಟು ಗೊತ್ತಾಗುತ್ತೆ ಇವರಿಬ್ರು ಗಂಡ ಹೆಂಡತಿ ಅಂದ್ಬಿಟ್ಟು ನಾನು ಮಕ್ಕಳ ರಾಜ್ಯದಲ್ಲೇ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅವನು ಕೇಳ್ತಾನೆ ದೊರೆ ಮಗ ನಿಂಗೆ ಇದಕ್ಕೆ ಏನು ಪರಿಹಾರ ಇಲ್ವಾ ಅಂತನ್ಬಿಟ್ಟು, ಇದೆ ಮತ್ತೆ ನಾನು ಎರಡು ಚೊಂಬ ನೀರು ತಗೋಬ ನಾನು ಮೊದಲಿನ ಥರ ಮಂತ್ರಿಸ್ಕೊಡ್ತೀನಿ, ಎಲ್ಲೆಲ್ಲಿ ನನಗೆಲ್ಲ ಕಿತ್ತೋಗಿದ್ದಾವೆ ರೆಂಬೆ ಹೂವು ಎಲ್ಲನೂ ಅದನ್ನು ಮೊದಲಿನ ಜೋಡಿಸಿ ಮತ್ತೆ ಕ್ಲೀನಾಗಿ ನೀರು ಹೋಗಿ ನಾನು ಮೊದಲಿನ ಥರ ಹಾಕ್ತೀನಿ ಅಂತನ್ಬಿಟ್ಟು ಸರಿ ಅಂತಾನೆ. ಅದೇ ಥರ ಮಾಡ್ತಾನೆ, ಕ್ಲೀನಾಗೆಲ್ಲ ಜೋಡಿಸ್ಬಿಟ್ಟು ಮತ್ತೆ ನೀರು ಹಾಕ್ತಾನೆ. ಅವಳು ಮೊದಲಿನ ಥರ ಮಾಮೂಲಿ ಎಣ್ಣೆ ಹಾಕ್ತಾಳೆ. ಇವ್ರಿಗೆಲ್ಲ ಸಹಾಯ ಮಾಡಿದಂಥ ರಾಜ ದೊರೆ ದೊಡ್ಡ ಮಗಳಿಗೆಲ್ಲ ಧನ್ಯವಾದಗಳನ್ನ ತಿಳಿಸಿ ಮತ್ತೆ ರಾಜ್ಯಕ್ಕೆ ಹೋಗ್ತಾರೆ. ಆಗ ಏನೇನು ನಡೀತು ಅಂತನ್ಬಿಟ್ಟು ಕೇಳಿದಾಗ ಇವರು ಯಾರು ದೊರೆಯ ಮಗನ ಹೆಂಡತಿ ಅಂದರೆ ಮುದುಕಿಯ ಚಿಕ್ಕ ಮಗಳು ಎಲ್ಲನೂ ವಿಷಯನ ಹೇಳ್ತಾಳೆ. ಹಾಗೇನು ಮಾಡ್ತಾರೆ, ದೊರೆ ತನ್ನ ಮಗಳು ಅನ್ನೋದನ್ನು ನೋಡದೆ ಶಿಕ್ಷೆಗೆ ಒಳಪಡಿಸ್ತಾರೆ. ಅಲ್ಲಿಗೆ ರಾಜನಾಗಿರೋನು ತನ್ನ ಸಂಸಾರವನ್ನು ಕೂಡ ಏನು ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸ್ತಾನೆ ಅಂತನ್ಬಿಟ್ಟು ಇದರಲ್ಲಿ ಕಂಡು ಬರ್ತಿದೆ ಅಷ್ಟೇ. ಒಳ್ಳೆ ರಾಜ ತನ್ನ ಮಗಳನ್ನು ಕೂಡ ತಪ್ಪು ಮಾಡಿದರೆ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾನ ಅಂತನ್ಬಿಟ್ಟು ಎಲ್ಲರೂ ಕೂಡ ರಾಜನ ಬಗ್ಗೆ ಒಳ್ಳೆ ಅಭಿಪ್ರಾಯನ ಪಡ್ತಾರೆ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.